ಮನೆ ಅಧ್ಯಕ್ಷ ಬಾಲಕೃಷ್ಣ ಎಸ್ ಮನೆ ಅಧ್ಯಕ್ಷರೇ ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಸಚಿವರನ್ನ 563ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಓಕೆ ಪ್ರಿಯಾಂಕ್, ಮಂತ್ರಿಗಳು ಸಾರಿಗೆ ಸಚಿವರು ಬರೀ ಪರವಾಗಿ ಉತ್ತರ ಕೊಡ್ತಾರೆ, ಮಂತ್ರಿಗಳ ಪರವಾಗಿ ನಾನು ಕೊಡ್ತಾ ಇದ್ದೆ. ಆಯ್ತು, ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈ ಉತ್ತರದಲ್ಲಿ ಮಾಹಿತಿ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ತಪ್ಪು ಮಾಹಿತಿ ಇದೆ. ನಮ್ಮ ಮಾಗಡಿ ಐತಿಹಾಸಿಕ ಪ್ರಸಿದ್ಧವಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕಳೆದ ಬಾರಿ ಸರ್ಕಾರ 5 ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡಿತ್ತು. ಆ 5 ಕೋಟಿ ಅನುದಾನನ ತಡೆ ಹಿಡಿದಿದ್ದಾರೆ. ಮಾಹಿತಿ ನಿಮ್ಮ ಉತ್ತರದಲ್ಲಿ ಇಲ್ಲ, ನಿಮ್ಮ ಅಧಿಕಾರಿಗಳು ಸರಿಯಾದಂಥ ಉತ್ತರ ಕೊಟ್ಟಿಲ್ಲ. ದಯಮಾಡಿ ತಡೆ ಹಿಡಿದಿರ್ತಕ್ಕಂಥ ಅನುದಾನನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಟೂರಿಸಂ ಇಲಾಖೆ, ಅದು ಟೂರಿಸಂ ಇಲಾಖೆ, ಅದು ಟೂರಿಸಂ ಇಲಾಖೆ. ಮುಜರಾಯಿ ದೇವಸ್ಥಾನ ಅದು. ಹೌದು, ಮುಜರಾಯಿ ಆದ್ರೂ ಉತ್ತರ ಕೊಡ್ಬೇಕಲ್ಲ, ಯಾವ್ದಾವ್ದು ಅಂತ ತಗೊಂಡು ಉತ್ತರ ಕೊಡ್ಬೇಕಲ್ಲ. ಏನ್ ಹೇಳ್ತಾ ಇದಾರೆ, ಆ ಅನುದಾನ ತಾವೇನ್ ಬೇಡಿಕೆ 5 ಕೋಟಿ ಇದೆ, ಅದು ಪ್ರವಾಸೋದ್ಯಮದಿಂದ ಅಲ್ಲ ಹೋದ ಬಾರಿ ಕೊಟ್ಟಿರೋದು. ಪ್ರವಾಸೋದ್ಯಮ ಇಲಾಖೆಯಿಂದ ಅವರಿಗೆ ಅನುದಾನ ಕೊಟ್ಟಿರೋದು, ಮುಜರಾಯಿ ಇಲಾಖೆಯಿಂದ ಕೊಟ್ಟಿಲ್ಲ. ಮುಜರಾಯಿ ಇಲಾಖೆಯಿಂದ ನೀವೇನ್ ಅನುದಾನವನ್ನು ಕೇಳಿದಿರಾ ಆ ವಿವರವನ್ನ ಕೊಟ್ಟಿದ್ದೀರ, ಆ ವಿವರವನ್ನ ಕೊಟ್ಟಿದ್ದೇವೆ. ತಾವೇನ್ ಹೇಳ್ತಾ ಇದ್ರೆ 5 ಕೋಟಿಯನ್ನ ಪರಿಶೀಲನೆ ಮಾಡಿ ಮಾನ್ಯ ಸಚಿವರ ಹತ್ರ ಮಾತಾಡಿ. ಸಂಬಂಧಪಟ್ಟ ಸಚಿವರು ಇಲ್ಲ ಅಂತ ಕಾಣಿಸ್ತದೆ, ದಯಮಾಡಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ತಾವು ಹೇಳ್ಬೇಕು ಅಧ್ಯಕ್ಷರೇ. ಸರ್ಕಾರಕ್ಕೆ ತಾವು ದಯಮಾಡಿ ಅದನ್ನ ಸೂಚನೆಯನ್ನ ಕೊಡ್ಬೇಕು, ಹಣನ ಕೂಡಲೇ ಬಿಡುಗಡೆ ಮಾಡಿ ಕಾಮಗಾರಿ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರಿ, ಹಂಪನಗೋಡು ಬಾದರ್ಲಿ ಸಿಂಧನೂರ್ ಬರಲಿಲ್ಲ, ಕೋಲಾರ ಕೋತ್ರ ಮಂಜುನಾಥ್ ಪ್ರಶ್ನೆಯನ್ನ ಮಾನ್ಯ ವರ್ಕ್ ಸಚಿವರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ನಾನು ನೀಡಾಗಿದೆ ಸರ್ ಮಾನ್ಯ ಅಧ್ಯಕ್ಷ. ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ, ತುಂಬ ಇದೆ ಹೇಳಬೇಕಾದ್ರೆ, ಮಾತಾಡಬೇಕಾದ್ರೆ ತುಂಬ ಇದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅಂತ ಇಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ, ಶಾಲೆಗೆ ನಾವು 199 ಲಕ್ಷವನ್ನು ಕೊಟ್ಟಿದ್ದೀವಿ, ಅದರಲ್ಲಿ 99 ಲಕ್ಷ ಬಿಡುಗಡೆ ಮಾಡಿದ್ದಾರೆ, ಇನ್ನು 100 ಲಕ್ಷಗಳು ಬಿಡುಗಡೆ ಮಾಡಿಲ್ಲ. ಈ ಥರ ಮಳೆಗಾಲದಲ್ಲಿ ಮಳೆ ಸಂದರ್ಭದಲ್ಲಿ ಶಾಲೆಗಳು, ಶಾಲೆಗೆ ಹೋಗುವಂಥ ರಸ್ತೆಗಳು, ಅಲ್ಲಿರ್ತಕ್ಕಂಥ ಟಾಯ್ಲೆಟ್ಸು, ಅಲ್ಲಿರ್ತಕ್ಕಂಥ ಡ್ರೈನೇಜಸ್ಸಲ್ಲಿ ವಾಟರ್ ನಿಂತು ಕೆಲಸ ಅರ್ಧಂಬರ್ಧಮಲ್ಲಿ ಬಿಟ್ಟಿದ್ದಾರೆ ಅಧ್ಯಕ್ಷರೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಸೋರಿಕೆ ಆಗ್ತಾ ಇರೋಂಥ ಮಳೆ ನೀರಿಗೆ ಸೋರಿಕೆ ಆಗ್ತಾಯಿರೋಂಥ ಶಾಲೆಗಳು, ಅದನ್ನು ಟಾಯ್ಲೆಟ್ಸು ಏನಿದೆ ಅದನ್ನು ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷನ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷ. ಖಂಡಿತ ಮಾನ್ಯ ಸದಸ್ಯ, ಅದೇನು ಪೆಂಡಿಂಗ್ ಇದೆ ಅದು ಬಿಡುಗಡೆ ಮಾಡಿ ಕೆಲಸ ಮಾಡಿಸ್ಕೊಡ್ತೀನಿ. ಓಕೆ, ಗುಡ್.